ಸಚಿವ ಉಮೇಶ್ ಕತ್ತಿ ಸಮಾಧಿ ಸ್ಥಳದಲ್ಲಿ ನೀರಿನ ಸಲೆ ಗುಂಡಿ ಅಗದಷ್ಟು ಉಕ್ಕಿ ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಅಂತ ಹೇಳಿ ಗೊತ್ತಾಗ್ತಾ ಇದೆ ಸಚಿವ ಉಮೇಶ್ ಕತ್ತಿ ಸಮಾಧಿ ಸ್ಥಳದಲ್ಲಿ ನೀರಿನ ಸಲೆ ಇದೆ ಗುಂಡಿ ಎಷ್ಟು ಅಗೆದ್ರು ಉಕ್ಕಿ ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಜೆಸಿಬಿ ಮೂಲಕ ಗುಂಡಿ ಅಗೆಯುವಂತ ಕಾರ್ಯ ಒಂದ ಕಡೆ ನಡೆಯತಾ ಇದೆ ಬೆಲ್ಲದ ಭಾಗ್ಯವಾಡಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬಕೆಟ್ ಗೆ ಹಗ್ಗವನ್ನ ಕಟ್ಟಿ ನೀರನ್ನ ಗ್ರಾಮಸ್ಥರು ಹೊರ ಹಾಕ್ತಾ ಇದ್ದಾರೆ ಸಚಿವ ಉಮೇಶ್ ಕತ್ತಿ ಸಮಾಧಿ ಸ್ಥಳದಲ್ಲಿ ಆಗ್ತಾ ಇರುವಂತ ಒಂದಷ್ಟು ನಾವು ನೋಡ್ತಾ ಇದೀವಲ್ಲ ಗುಂಡಿ ಅಗದಷ್ಟು ಅಲ್ಲಿ ನೀರು ಉಕ್ಕಿ ಬರ್ತಾ ಇದೆ ಅದು ಜೆಸಿಬಿ ಮೂಲಕ ಗುಂಡಿಯನ್ನ ಅಗೆಯುವಂತ ಕೆಲಸ ಒಂದಕಡೆ ನಡೆಯತಾ ಇದೆ ಇದರ ಮಧ್ಯೆ ಈ ಬೆಲ್ಲದ ಭಾಗ್ಯವಾಡಿಯಲ್ಲಿ ದೃಶ್ಯದಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಸೊ ಗುಂಡಿ ಅಗದಷ್ಟು ಅಲ್ಲಿ ನೀರು ಬರ್ತಾ ಇದೆ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೆ 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆ ನೀರನ್ನ ಹೊರ ಹಾಕುವಂತ ಕೆಲಸವನ್ನ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಬಕೆಟ್ ಗಳನ್ನು ಬಳಸಿ ಸೊ ಮಳೆ ಎಷ್ಟರ ಮಟ್ಟಿಗೆ ಅಡ್ಡಿಪಡಿಸ್ತಾ ಇದೆ ಹವಾಮಾನ ವೈಪರೀತ್ಯದಿಂದಾಗಿ ಎಷ್ಟೆಲ್ಲ ತಡ ಆಗ್ತಾ ಇದೆ ಇದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದೀವಿ ನಿರಂತರವಾಗಿ ಬೆಳಗಿನಿಂದಲೂ ಕೂಡ ಹಾಗೆ ನಾನು ಹೇಳ್ತಾ ಇದ್ದೆ ಅವರ ಬಗ್ಗೆ ಹುಕ್ಕೇರಿ ಕ್ಷೇತ್ರದಿಂದ ರಾಜಕೀಯ ಪ್ರವೇಶವನ್ನ ಮಾಡಿದಂತ ವ್ಯಕ್ತಿ ಅಂತ ಹಾಗೆ ಮೊದಲ ಪ್ರಯತ್ನದಲ್ಲೇ ಅವರು ಗೆಲುವನ್ನ ಸಾಧಿಸಿದ್ರು ಹೇಗೆ ಅಂದ್ರೆ ಉಮೇಶ್ ಕತ್ತಿ ಅವರು ಮೊದಲ ಪ್ರಯತ್ನದಲ್ಲೇ ಗೆಲುವನ್ನ ಕಂಡಂತ ವ್ಯಕ್ತಿ 1989 ರಲ್ಲಿ ಜನತಾದಳಕ್ಕೆ ಬಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಂತ ವ್ಯಕ್ತಿ ಅವರು 1994 ರಲ್ಲಿಯೂ ಗೆದ್ದು ಹ್ಯಾಟ್ರಿಕ್ ಅನ್ನು ಬಾರಿಸಿದ್ರು ಹಾಗೆ 1999 ರಲ್ಲಿ ಸಂಯುಕ್ತ ಜನತಾದಳ ಅಂದ್ರೆ ಜೆಡಿಯು ಅದರಿಂದ ಸ್ಪರ್ಧಿಸಿ 4ನೇ ಬಾರಿಯೂ ಕೂಡ ಗೆದ್ದಂತ ವ್ಯಕ್ತಿ ಕತ್ತಿ ಅವರು 2004 ರಲ್ಲಿ ಮೊದಲು ಹಾಗೂ ಕೊನೆಯ ಬಾರಿಗೆ ಸೋಲನ್ನ ಕಂಡಿದ್ರು ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ ದಿನಕ್ಕೆ 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ